ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 5 ಸುಗ್ಗಿಯ ಕಾಲ ಪುಟ 71 ದ್ವಿತೀಯಾಗಮನದ ದಿನಾಂಕದ ಬಗ್ಗೆ ಮತ್ತು 7ನೆಯ ಸಹಸ್ರ ವರ್ಷದ ಆರಂಭ ಇವುಗಳೊಂದಿಗೆ ವ್ಯಕ್ತವಾಗುತ್ತಿರುವ ಸಾಮರಸ್ಯವಿಲ್ಲದಿರುವಿಕೆಯು ಕಾಲಗಣನೆಯ ಲೆಕ್ಕಾಚಾರದಲ್ಲಿ ಯಾವುದೋ ತಿರುಪು ಸಡಿಲವಾಗಿದೆ ಎಂಬುದಾಗಿ ಮೊದಲ ನೋಟಕ್ಕೆ ಕಂಡುಬರುತ್ತದೆ ಮತ್ತು ವಿಷಯದ ಜಾಗರೂಕ ಮರುಪರೀಕ್ಷೆ ನಡೆಯುತ್ತದೆ. ಆದರೆ ಅದೇ ಫಲಿತಾಂಶಕ್ಕೆ ಅದು ನಡೆಸುತ್ತದೆ. ಆದರೆ ನಿಕಟವಾದ ಆಲೋಚನೆಗಳು ದೇವರು ಕರಾರುವಕ್ಕಾದ ಸಮಯಪಾಲಕನಾಗಿದ್ದು ಈ ಅಂಶವನ್ನು ಆತನ ಗಣಿತ ನಿಷ್ಕೃಷ್ಟತೆಗೆ ಹೊರತಾದುದಲ್ಲ ಎಂಬುದನ್ನು ರುಜುವಾತುಪಡಿಸುತ್ತದೆ. ಕಾಲಗಣನೆಗಳ ಲೆಕ್ಕಾಚಾರವು ಆದಾಮನ ಸೃಷ್ಟಿಯಿಂದಲೇ ಪ್ರಾರಂಭವಾಯಿತು. ಆದರೆ ಪಾಪವು ಪ್ರವೇಶವಾಗುವವರೆಗೆ ಆದಾಮನು ಹವ್ವರು ಕೆಲವು ಸಮಯಗಳನ್ನು ಕಳೆದಿದ್ದರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಅದು ಎಷ್ಟು ಸಮಯವೆಂಬುದು ನಮಗೆ ತಿಳಿಸಲ್ಪಟ್ಟಿಲ್ಲ. ಆದರೆ 2 ವರ್ಷಗಳು ಎಂಬುದು ಅಸಾಧ್ಯವಾದ ಲೆಕ್ಕಾಚಾರವಾಗದು. ಹವ್ವಳು ಸೃಷ್ಟಿಯಾಗುವ ಮೊದಲು ಆದಾಮನಿಗೆ ತಾನು ಏಕಾಂಗಿಯಾಗಿದ್ದೇನೆ ಎಂಬುದನ್ನು ಅರಿತುಕೊಳ್ಳುವವರೆವಿಗೆ ದೀರ್ಘಕಾಲ ಜೀವಿಸುವ ಅನುಮತಿ ಇದ್ದಿರಬೇಕು. ಆದಿಕಾಂಡ 2:20. ಆತನು ಆ ಪರಿಸರಕ್ಕೆ ಪರಿಚಯಗೊಂಡಿದ್ದು ಎಲ್ಲಾ ಪ್ರಾಣಿಗಳಿಗೆ ಹೆಸರನ್ನಿಟ್ಟನು. ಆತನು ಏದೇನಿನ ವಿವಿಧ ಮರ ಗಿಡಗಳ ಬಗ್ಗೆ ಪರಿಣಿತಿ ಹೊಂದಿದ್ದನು. ನಂತರ ಹವ್ವಳ ಸೃಷ್ಟಿ ಅನುಸರಿಸಿತು. ನಾಶಕರ ಪಾಪವು ಪ್ರವೇಶವಾಗುವವರೆವಿಗೆ ಕೆಲವು ಸಮಯಗಳು ಅವರ ಸಂತೋಷಭರಿತ ಪರಿಸರದ ಆನಂದ ಸವಿಯಲು ಹಿಡಿದಿದ್ದಿರಬಹುದು. ಈ ಎಲ್ಲಾ ಸಂದರ್ಭಗಳನ್ನು ಮನಸ್ಸಿಗೆ ತಂದುಕೊಂಡು 2 ವರ್ಷಗಳಿಗಿಂತಲೂ ಕಡಿಮೆ ಸಮಯವು ಆ ಪಾಪರಹಿತ ಸಮಯದಲ್ಲಿ ಕಳೆದಿದ್ದಿರಬಹುದು ಎಂದು ಊಹಿಸಬಹುದು. 6,000 ವರ್ಷಗಳ ಅಂತ್ಯ ಮತ್ತು ಪುನಃ ವಶದ ಕಾಲದ ಪ್ರಾರಂಭ, ಇವುಗಳ ನಡುವಣ ಕಾಲವು ಆದಾಮನ ಸೃಷ್ಟಿಯ ಹಾಗೂ ಪಾಪ ಪ್ರವೇಶದ ನಡುವಣ ಕಾಲದಲ್ಲಿ ದೇವರ ರಾಜ್ಯವು ಈ ಲೋಕದಲ್ಲಿ ಇತ್ತು ಮತ್ತು ಅದು ಆದಾಮನಲ್ಲಿ ಪ್ರತಿನಿಧಿತ್ವಗೊಂಡಿತ್ತು ಮತ್ತು ಅದನ್ನು 6 ದಿನಗಳ ಕೆಡುಕನ ಕಾಲವೆಂದು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಎಂಬ ಊಹೆಗೆ ನಡೆಸುತ್ತದೆ. ಮಹತ್ವದ 7ನೆಯ ಅಥವಾ ಸಬ್ಬತ್ತಿನ ಸಹಸ್ರ ವರ್ಷಗಳ ಪುನರ್ವಶದ ಕಾಲದ ಮೊದಲು ಪಾಪವು ಲೋಕದೊಳಗೆ ಪ್ರವೇಶಿಸಿದ ಕಾಲದಿಂದ ದೇವರು ಕೆಡುಕನಿಗೆ ಈ ಲೋಕದಲ್ಲಿ ಪ್ರಭುತ್ವಕ್ಕೆ ಬರುವಂತೆ ಅನುಮತಿಸಿದ 6,000 ವರ್ಷಗಳಾಗಿವೆ. ಆದರೆ ಪುನರ್ವಶದ ಕಾಲವು ಪ್ರಾರಂಭಗೊಂಡಿರುವುದು 1874 ಅಕ್ಟೋಬರ್ ಆಗಿರುವುದರಿಂದ ಅದು ಪಾಪದ 6,000 ವರ್ಷಗಳ ಆಳ್ವಿಕೆಯ ಮುಕ್ತಾಯವಾಗಿರಬೇಕು ಮತ್ತು ಆದಾಮನ ಸೃಷ್ಟಿಯಿಂದ ನಡೆದ ಕಾಲಗಣನೆಗಳ ಪ್ರಕಾರ ಕಂಡುಬಂದ ವ್ಯತ್ಯಾಸವು ಪಾಪರಹಿತವಾಗಿ ಏದೇನಿನಲ್ಲಿ ಕಳೆದ ಕಾಲವಾಗಿದೆ ಮತ್ತು ಅದು ನಿಜವಾಗಿಯೂ ನೀತಿವಂತಿಕೆಯ ಆಳ್ವಿಕೆಯನ್ನು ಪ್ರತಿನಿಧಿಸುತ್ತದೆ. ಪುನಃ ಯಾವುದು ಮೊದಲ ಆಲೋಚನೆಯಲ್ಲಿ ವ್ಯತ್ಯಾಸವುಳ್ಳದ್ದಾಗಿ ಕಂಡುಬಂದಿತೋ ಅದು, ಅಂದರೆ ನಮ್ಮ ಕರ್ತನು 1874 ಅಂತ್ಯಕ್ಕೆ ಬರುತ್ತಾನೆಂಬುದು ಮತ್ತು ಇನ್ನೂ ಆ ಅನ್ಯ ಜನರ ಕಾಲ 1914 ಮುಗಿಯುವುದಿಲ್ಲ ಎಂಬುದು, ಅದಕ್ಕೆ ವಿರೋಧವಾಗಿ ದೇವರ ಇನ್ನೂ ಬಿಚ್ಚಿಡದ ಯೋಜನೆಯುಳ್ಳ ಕದನದ ಆ ಮಹಾದಿನದ ಹೋರಾಟದೊಂದಿಗೆ ದಾನಿಯೇಲನು ಮುಂತಿಳಿಸಿದಂತೆಯೇ ಸಾಮರಸ್ಯವುಳ್ಳದ್ದಾಗಿದೆ. ಆತನು ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದೆಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಅದು ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ದಾನಿಯೇಲ 2:44 ಎಂದು ಪ್ರಕಟಿಸಿದ್ದಾನೆ. ಆದ್ದರಿಂದ ಅದು ನಾವು ಕಂಡುಕೊಂಡಂತೆಯೇ ಇರುವುದು. ನಮ್ಮ ಕರ್ತನು ಪ್ರತ್ಯಕ್ಷಗೊಳ್ಳಬೇಕು. ಆತನ ಸಭೆಯ ಜೀವಂತ ಸದಸ್ಯರನ್ನು ಪರೀಕ್ಷಿಸಬೇಕು.
ಅವರನ್ನು ಉನ್ನತಕ್ಕೇರಿಸಬೇಕು, ಮಹಿಮೆ ಪಡಿಸಬೇಕು ಮತ್ತು ಅವರೊಂದಿಗೆ ಸಹಸ್ರಮಾನದಲ್ಲಿ ಕಾರ್ಯಗತಗೊಳಿಸುವ ಶಕ್ತಿ ಮತ್ತು ಅಧಿಕಾರದಲ್ಲಿ ತಾನು ಭಾಗಿಯಾಗಬೇಕು. ಪ್ರಕಟಣೆ 5:10, ಪ್ರಕಟಣೆ 20:6 ಮತ್ತು ಆ ಸಾಧನೆಗಳನ್ನು ಮತ್ತು ಪಾರುಪತ್ಯಗಳನ್ನು, ಅಂದರೆ ಅವುಗಳ ಬಗ್ಗೆ ತಾವೇ ಅರಿವಿಲ್ಲದವರಾಗಿದ್ದರೂ ಆತನ ಆಜ್ಞೆಗಳನ್ನು ಕೈಗೊಳ್ಳುವಂತೆ ಅವರನ್ನು ಚಾಲನೆಯಲ್ಲಿಡಬೇಕು. ಈ ರೀತಿಯಾಗಿ ಅವರು ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ತಮ್ಮ ಪಾಲಿನದ್ದನ್ನು ಎಲ್ಲಾ ಕ್ರೈಸ್ತ ದೇಶಗಳು ಎಂದು ಹೇಳಿಕೊಳ್ಳುವವರನ್ನು ಗೌರವಿಸದೆ ಮತ್ತು ಅಂತಿಮವಾಗಿ ಅವರನ್ನು ಪರಾಭವಗೊಳಿಸುವಂತೆ ಮಾಡಬೇಕು. ಈ ಲೋಕದ ರಾಜ್ಯಗಳು ಪರಲೋಕದ ರಾಜ್ಯದಿಂದ ತುಳಿಯಲ್ಪಟ್ಟರೂ ಅವರು ತಮ್ಮ ಅವನತಿಯ ನಿಜವಾದ ಕಾರಣವನ್ನು ಅದುವರೆಗೆ ತಿಳಿಯದೆ ಹೋಗುವರು. ಈ ಕ್ರೋಧದ ದಿನದ ಅಂತ್ಯದಲ್ಲಿ ಅವರ ತಿಳುವಳಿಕೆಯ ಕಣ್ಣುಗಳು ತೆರೆಯಲ್ಪಡುತ್ತವೆ. ಹೀಗಾಗಿ ಅವರು ನೂತನ ಹಂಚಿಕೆಯು ಉದಯವಾಗುವುದನ್ನು ಕಾಣುತ್ತಾರೆ ಮತ್ತು ಇಮ್ಮಾನುವೇಲನು ತನ್ನ ನೂತನ ಮಹಾ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ ಮತ್ತು ತನ್ನ ಭವ್ಯವಾದ ನೀತಿವಂತಿಕೆಯ ಆಳ್ವಿಕೆಯನ್ನು ಪ್ರಾರಂಭಿಸಿದ್ದಾನೆ ಎಂಬುದನ್ನು ಕಲಿತುಕೊಳ್ಳುವರು ಎಂಬುವಂಥದ್ದೇ.